ನನ್ನ ಹೆಸರು ಸುಮಾ ಶಶಿಶೇಖರ್ ಅಂತ. ನಾನು BJP ಅಭ್ಯರ್ಥಿಯಾಗಿ ವಾಪಸ್ ಅಂದ್ರ ಒಂದನೇ ವಾರ್ಡಿನಿಂದ ಸ್ಪರ್ಧಿಸುತ್ತಿದ್ದೇನೆ. ವಾರ್ಡಿನ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮ ವಹಿಸಿ ಕೆಲಸ ಮಾಡಲು ನಾನು ನಿಮ್ಮ ಎಲ್ಲ ಮೂಲಸೌಕರ್ಯವನ್ನು ಮಾಡಲು ಸಿದ್ಧನಾಗಿದ್ದೇನೆ. ಕಮ್ಮಿರೋದ್ರಿಂದ ವಾಸನೆ ಎಲ್ಲ ಸ್ವಲ್ಪ ಜಾಸ್ತಿ ಇದೆ. ಅದನ್ನೆಲ್ಲ ಮುಂದೆ ಬರುವ ದಿನಗಳಲ್ಲಿ ಎಲ್ಲ ಅದನ್ನು ಕ್ಲೀನ್ ಮಾಡಬೇಕು. ಸ್ವಲ್ಪ ಎಲ್ಲ ಅಭಿವೃದ್ಧಿಗೆ ಏನು ಬೇಕೋ ಎಲ್ಲ ನಾನು ನಮ್ಮ ಶಾಸಕರಿಂದ, ನಮ್ಮ ಕ್ಷೇತ್ರದಲ್ಲಿ ನಮ್ಮ BJP ಶಾಸಕರಿದ್ದಾರೆ, ರಾಜ್ಯದಲ್ಲಿ ನಮ್ಮ BJP ಸರ್ಕಾರ ಇದೆ, ದೇಶದಲ್ಲೂ ನಮ್ಮ BJP ಸರ್ಕಾರ ಇದೆ, ಅವರು ಮತ್ತು ನಮ್ಮ ಶಾಸಕರು ನಮ್ಮ ಮೇಲೆ ಅಭಿಮಾನ ಇಟ್ಟು, ನಂಬಿಕೆ ಇಟ್ಟು ನಮಗೆ ಟಿಕೆಟ್ ಕೊಟ್ಟಿದ್ದಾರೆ. ಈ ಮೂಲಭೂತ ಸೌಕರ್ಯಗಳು ಏನು ನಮ್ಮ ಜನಗಳಿಗೆ ಏನು ಸಿಗ್ತಾ ಇಲ್ವೋ ನಮ್ಮ ವಾರ್ಡಿನ ಜನಗಳಿಗೆ, ಅದನ್ನೆಲ್ಲ ನಾವು ಎಲ್ಲ ನಮ್ಮ ಯಾರು ಬರ್ತಾರೆ ನಮ್ಮ ಜೊತೆ BJP ಅಭ್ಯರ್ಥಿಗಳಾಗಿ ಅವರಿಂದ ಸ್ಪರ್ಧಿಸಿ ಗೆಲ್ಲಿ ಯಾರು ಬರ್ತಾರೆ ಎಲ್ಲ ನಮ್ಮ ಅಧ್ಯಕ್ಷರು ನಾವೇ ಆಗಬೇಕು. ಎಲ್ಲರೂ ಒಂದು ಇದು ತೊಗೊಂಡು ಎಲ್ಲರ ಮುಖಾಂತರ ನಮ್ಮ ಕೆಲಸಗಳ ಕಾರ್ಯಗಳು ಮಾಡ್ಕೊಬೇಕಾಗಿ ನಮ್ಮ ನಾನು ಮಾಡಬೇಕು ಅಂತ ನಾನು ಅನ್ಕೊಂಡೆ. ಅದೇ ಈಗ ಪ್ರಾಮುಖ್ಯತೆ ಯಾವುದಕ್ಕಿದೆ? ಫಸ್ಟು ರಸ್ತೆಗಳಿಗೆ, ಮತ್ತು ಈಗ ಕೊಳಚೆ ಪ್ರದೇಶ ಇರೋದ್ರಿಂದ ಈಗ ಒಂದನೇ ವಾರ್ಡಿಗೆ ಬಂದಿದ್ದೆ, ಅದು ಮೊದಲು ಎರಡನೇ ವಾರ್ಡ್ ಇತ್ತು, ಆಗ ನಾನು ಸ್ಪರ್ಧಿಸಿದ್ದೆ. ಆಗ ಇನ್ನೂ ಸೌಕರ್ಯಗಳು ಅಲ್ಲಿ ಇನ್ನೂ ಇಲ್ಲ, ಯಾಕಂದರೆ ಈಗ ಕ್ಯಾನ್ವಾಸ್ ಮಾಡ್ತಾಯಿರಿ, ಅಲ್ಲಿ ಏನಿದೆ ಅಲ್ಲಿ ಲೈಟಿಂಗ್ಸ್ ಇಲ್ಲ, ಸರಿಯಾಗಿ ನೀರು ಬರ್ತಾ ಇಲ್ಲ. ಒಂದನೇ ವಾರ್ಡಿಂದ ಸ್ಪರ್ಧಿಸ್ತಾ ಇದ್ದೀರಲ್ಲ, ಜನರ ಹತ್ರ ಅಭಿಪ್ರಾಯ ಕೇಳಿದಿರಾ ಇವಾಗ ಸ್ಪರ್ಧಿಸಿದ್ರೆ ಹೇಗಿರುತ್ತೆ, ತಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಸ್ಪರ್ಧೆ? ಈಗ ನಾನು ನಮ್ಮ ಏರಿಯಾದಲ್ಲೇ ಹುಟ್ಟಿ ಬೆಳೆದಿರೋನು, ಹಾಗಾಗಿ ನನಗೆ ತುಂಬ ಬೆಂಬಲ ಇದೆ, ಹಾಗೂ BJP ಸರ್ಕಾರ ರಾಜ್ಯದಲ್ಲೂ ಇದೆ, ನಮ್ಮ ಕ್ಷೇತ್ರದಲ್ಲೂ ನಮ್ಮ ಜನಪ್ರಿಯ ಶಾಸಕರಾದಕ್ಕೆ ಸುಧಾಕರ್ ಅವರ ಸರ್ವತೋಮುಖ ಅಭಿವೃದ್ಧಿ ಏನು ಇದೆ ಅವರು ಇದನ್ನ ಇಟ್ಕೊಂಡೇ ನಾವು ಮುಂದೆ ಸಾಗಬೇಕು ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ. ನಮ್ಮ ಹೆಸರು ಹೇಳಿ ಸರ್. ನನ್ನ ಹೆಸರು ಶಶಿಶೇಖರ್ ಅಂತ.